ನಾನು ಯಾರಿಗೆ ತಲುಪಿಸಬೇಕು ಅವರೆಲ್ಲರಿಗೂ ಕೂಡ ಈಗ ಎರಡು ಬಾರಿ ನಾನು ಇದಾಗಲೇ ತಲುಪಿಸಿದ್ದೇನೆ. ಇವತ್ತಿನ ಮಾತುಕತೆಯ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರ ಭಾವನೆಗಳನ್ನ ತಲುಪಿಸಿ ನಿಮ್ಮ ಒಂದು ಹೋರಾಟಕ್ಕೆ ನ್ಯಾಯವನ್ನ ಕೊಡಿಸುವಂತ ಕೆಲಸವನ್ನ ಖಂಡಿತವಾಗಿ ನಾನು ಮಾಡ್ತೇನೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಆ ಕೆಲಸವನ್ನು ನಾವು ಮಾಡ್ತೇವೆ. ಸಂವಿಧಾನಬದ್ಧವಾಗಿ ಈ ಕಾರ್ಯ ಆಗಬೇಕು, ಆ ಸಂವಿಧಾನ ಚೌಕಟ್ಟಿನಲ್ಲಿ ಆಗಬೇಕು. ಆದ್ದರಿಂದ ಆ ಸಂವಿಧಾನದ ರೀತಿಯಲ್ಲಿ ಅಂಬೇಡ್ಕರ್ ಅವರ ರೀತಿಯಲ್ಲಿ ನಿಮಗೆ ನ್ಯಾಯವನ್ನ ಕೊಡಿಸುವಂತ ಎಲ್ಲ ಕೆಲಸವನ್ನು ನಾನು ಮಾಡ್ತೇನೆ ಬಂಧುಗಳೇ. ಆದ್ರಿಂದ ತಾವೆಲ್ಲರೂ ಕೂಡ ಶಾಂತಿ ಸಮಾಧಾನ ಇರಬೇಕು. ನಿಮಗೆ ನ್ಯಾಯ ಸಿಗುತ್ತೆ, ನಿಮಗೆ ಜಯ ಸಿಗುತ್ತೆ, ಖಂಡಿತವಾಗಿ ಸಿಗುತ್ತೆ. ನಿಮ್ಮ ನಾಯಕರಿಗೆ ಮುಂದಿನ ಎಲ್ಲ ಕಾರ್ಯಕ್ರಮವನ್ನು ರೂಪಿಸಲು ತಾವು ಅನುವನ್ನ ಮಾಡಿಕೊಡಬೇಕು. ನಿಮ್ಮ ನಾಯಕರ ಮೇಲೆ, ಎಲ್ಲ ವಿವಿಧ ಸಂಘಟನೆಯ ನಾಯಕರ ಮೇಲೆ ಈ ಜವಾಬ್ದಾರಿಯನ್ನ ಬಿಟ್ಟು ಮುಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ಅವ್ರಿಗೆ ಕೆಲಸ ಮಾಡೋದಕ್ಕೆ ಅನುವನ್ನ ಮಾಡಿಕೊಡಿ. ನಾವು ಕೂಡ ನಿಮ್ಮ ನಾಯಕರ ಜೊತೆಗಿದ್ದು ಆ ಕೆಲಸ ಕಾರ್ಯಗಳನ್ನ ಜಯಶಾಲಿ ಆಗೋವರೆಗೂ ನಿಮ್ಮ ಜೊತೆಗೆ ನಾವು ಇರ್ತೇವೆ ಅನ್ನುವಂತ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಶಾಂತಿಯಿಂದ ತಾವು ಮತ್ತೆ ನಿಮ್ ನಿಮ್ಮ ಊರಿಗೆ ತೆರಳಬೇಕನ್ನುವಂತ ಕಳಿಕಳಿ ವಿನಂತಿಯನ್ನ ಮಾಡಿ ನಮ್ಮೆಲ್ಲರೂ ಕೂಡ ಆನಂದಿಸಿ ನಿಮ್ಮ ಮಾತನ್ನ ಮುಗಿಸ್ತೇನೆ. ಮಾತು ಕೊಟ್ಟಿದ್ದಾರೆ. ದಯಮಾಡಿ ಯಾರು ಎಲ್ಲ ಒಳ್ಳೆ ಇರಬೇಕು, ದಯಮಾಡಿ ಎಲ್ಲ ಇರಲಿ.